ಈ ಕಡೆ 1 ಕಿಲೋಮೀಟರ್ ಹೋಗಿದೆ, ಈ ಕಡೆ 1 ಕಿಲೋಮೀಟರ್ ಹೋಗಿದೆ. ಇಲ್ಲಿ ಹೋಟೆಲ್ಸ್ ಏನಾನಿದೆ ಅಂತ ನೋಡಕ್ ಹೋದ್ರೆ ಮುಂದೆ 1 ಕಿಲೋಮೀಟರ್ ಹೋಗಿದೆ, ಹಿಂದೆ 1 ಕಿಲೋಮೀಟರ್ ಹೋಗಿದೆ. ಇವನ ಅಜ್ಜಿ ಎಲ್ಲೂ ಒಂದ್ ಹೋಟೆಲ್ಸ್ ಇಲ್ಲ. ಇಲ್ಲಿ ಇಲ್ಲೇ ಇದ್ಕೊಂಡು ಒಂಥರ ಅಂದ್ರೆ ಲೋಡಿಂಗ್ ಎಲ್ಲ ಇಲ್ಲಿ ಹೇಳ್ತಾ ಇರ್ತಾರಲ್ವಾ, ಇಲ್ಲಿ ಇದ್ಕೊಂಡು ಒಂದ್ ಹೋಟೆಲ್ ಇಟ್ಟಿಲ್ಲ. ಒಂದ್ 1 ಕಿಲೋಮೀಟರ್ ಹೋಗಿದ್ದಾಯ್ತು, ಹಿಂದೆ ಈ ಕಡೆ ಫಸ್ಟ್ ಹೋದೆ, ಇಲ್ಲಿ 1 ಕಿಲೋಮೀಟರ್ ಹೋದೆ ಎಲ್ಲ ಕ್ಲೋಸ್ ಇತ್ತು, ಅಲ್ಲಿ ಇದೇ ಇಲ್ಲ, ಶಾಪ್ಸೇ ಇಲ್ಲ. ಮತ್ತೆ ಹಿಂದೆ ಬಂದು ಅಲ್ಲಿ ಗಂಟ ಹೋದೆ, ಹಿಂದೆ ಅಲ್ಲಿ 1 ಕಿಲೋಮೀಟರ್ ಇತ್ತು, ಅಲ್ಲೊಂದು ಯಾವುದೋ ಒಂದು ಅಂಗಡಿ ಇತ್ತು, ಅಂದ್ರೆ ಈ ತರ ದಿಲ್ಸಿ ಅಂಗಡಿ ಇತ್ತು. ಅಲ್ಲಿ ಇದರಿಂದ ಹೋಗಿ ಅಲ್ಲಿ ಹೋಗಿ ನಾನು ಒಂದು 2 ಚಿಪ್ಸ್ ತಗೊಂಡೆ, ಮತ್ತೆ ಒಂದು ಥಮ್ಸಪ್ ತಗೊಂಡೆ, ಥಮ್ಸಪ್ ಮತ್ತೆ ಇನ್ನ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಒಂದು ತಗೊಂಡು ಇನ್ನ ಅಷ್ಟೇ ಇವತ್ತು ನೈಟ್ಗೆ. ಅಂದ್ರೆ ಈಗ ನಾನು ಲೋಡಿಂಗ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಈಗ ನಮ್ಮ ಡ್ರೈವರ್ಗಳು ಇಬ್ಬರು ಮನೆಗೆ ಹೋದ್ರು, ಇನ್ನು ನಾನೊಬ್ಬನೇ, ಇನ್ನು ನಾನು ಮನೆಗೆ ಹೋಗಂಗಿಲ್ಲ. ಅದರಿಂದ ನಾನು ಇಲ್ಲಿ ಇನ್ನು ಹೇಗೋ ಇನ್ನು ತುಂಬ ದೂರ ಇದೆ ಅಲ್ಲ ವರಂಗಲ್ ಅಲ್ಲಿ ಇರೋದು, ನಾನು ಬೆಂಗಳೂರಿಗೆ ಬರ್ಬೇಕಂದ್ರೆ ಆಲ್ಮೋಸ್ಟ್ 1 ದಿನ ಆಗುತ್ತೆ. ಇನ್ನು ಅದರಿಂದ ಇಲ್ಲೇ ಇದ್ದೀನಿ. ಈಗ ಇನ್ನು ನಾಳೆ ಬರ್ಬೋದು ಅನ್ಕೊಂತೀನಿ ಲೋಡು. ಅಂದ್ರೆ ಈಗ ಅಲ್ಲಿ ಇದು ಮಾಡಿದೆ, ಆರ್ಡರ್ ಬರ್ಸಿದೆ, ಅಂದರೆ 150ನೇ ಲಾರಿ ಏನೋ ನಮ್ದಿರೋದು, 150 ಅಂದ್ರೆ ಬೇಗ ಮುಗಿಯುತ್ತಂತೆ ಹಾಗೆ ಹೇಳ್ತಾ ಇದ್ರು. ಆದಷ್ಟು ಬಳ್ಳಾರಿಗೆ ಅಂತ ಹೇಳ್ತಾ ಇದ್ರು ಲೋಡು, ಎಲ್ಲಿಗಾಗುತ್ತೋ ಅಜ್ಜಿ. ನಂಗಂತೂ ಈಗ 1 ಕಿಲೋಮೀಟರ್ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಅಲ್ಲಿ 2, 3, 4 ಕಿಲೋಮೀಟರ್ ಹೋಗ್ಬಿಟ್ಟು ಬಂದಿದ್ದೀನಿ. ಅದರಿಂದ ಟೋಟಲ್ 4 ಕಿಲೋಮೀಟರ್ ಹೋಗ್ಬಿಟ್ಟು ಬಂದಿದ್ದೀನಿ ಇವನ ಅಜ್ಜಿ. ಅದರಿಂದ ಸುಸ್ತಾಗ್ತಾ ಇರೋದು. ಇನ್ನು ಅಷ್ಟೇ, ಇನ್ನು ಥಮ್ಸಪ್ ಇದೆ, ಥಮ್ಸಪ್ ಮತ್ತೆ ಇನ್ನು ವಾಟರ್ ಬಾಟ್ಲ್ ಇದೆ, ಇನ್ನು ನೀರು ಎಲ್ಲ ಇಲ್ಲೇ ಇದೆ. ಮತ್ತೆ ಇನ್ನು ಬಿಸ್ಕೆಟ್ ಒಂದು ಬಿಸ್ಕೆಟ್ ತಗೊಂಬಂದಿದ್ದೀನಿ. ಮತ್ತೆ ಇನ್ನು ಇದಿದೆ, ಕೂಲ್ ಡ್ರಿಂಕ್ಸ್ ಇದೆ. ಇನ್ನು ಅಷ್ಟೇ ಸಾಕು, ಇವತ್ತು ನೈಟ್ ಎಲ್ಲ ಟೈಮ್ ಪಾಸ್ ಮಾಡ್ಬೇಕು, ಯಾಕಂದ್ರೆ ನಾಳೆ ಅಲ್ವಾ ಲೋಡ್ ಬರೋದು. ಅದು ಯಾವಾಗ ಬರುತ್ತೋ, ಅದು ಯಾವಾಗ ಕೊಡ್ತಾನೋ ಅವನು, ಅವನಿಗೆ ಗೊತ್ತಿರಬೇಕು. ಅಂದರೆ ಬೇಗ ಕೊಟ್ಟರೆ ತುಂಬ ಇದಾಗುತ್ತೆ, ಅಂದರೆ ನನಗೆ ಈ ಥರ ಇದಿಲ್ವಲ್ಲ, ಫಸ್ಟ್ ಟೈಮ್ ಇದು ನಾನು ಬಂದಿರೋದು ಈ ಥರ. ಅದರಿಂದ ಸ್ವಲ್ಪ ಒಂದು 2 ದಿನ ಎಕ್ಸ್ಪೀರಿಯನ್ಸ್ ಆದ್ರೇ ಇದು, ಒಂದು 2 ದಿನ ರೂಢಿ ಆಗ್ಬೇಕು, ಯಾಕಂದ್ರೆ ಈ ತರ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ಅದರಿಂದ ಓಕೆ, ಇನ್ನ ನಾಳೆ ಎಷ್ಟೊತ್ತಿಗಾಗುತ್ತೆ ಲೋಡು ಆದಷ್ಟು ನಿಮ್ಗೆ ತಿಳಿಸ್ತೀನಿ. ನೋಡೋಣ ಎಷ್ಟೊತ್ತಿಗೆ ಅವರು ಆರ್ಡರ್ಗೆ, ಅಂದ್ರೆ ನಮ್ಗೆ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ಅವನು ಅವನಿಗೆ ಯಾವಾಗ ಮಾಡ್ತಾನೋ ಅವನಿಗೆ ಗೊತ್ತಿರ್ಬೇಕದು. ಯಾಕಂದ್ರೆ ಇಲ್ಲಿ ತುಂಬಾ ಲೇಜಿ ಆಗಿರ್ತಾರೆ, ಲಾರಿ ಅಂದ್ರೆ ತುಂಬಾ ಲೇಜಿ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನ ಈಗ ಇವತ್ತು ಹೌದು ಟೈರ್ಗಳು ಬೇರೆ, ಅಯ್ಯೋ ನಾ ಅಪ್ಪನ ಟೈರ್ಗಳು ಬಿಚ್ಚಿ ಹಾಕೋಷ್ಟೊತ್ತಿಗೆ ಆಗೋಯ್ತು, ನನ್ನ ಕೈಗಳೆಲ್ಲ ತುಂಬಾ ಗ್ರೀಸ್ ಆಗಿದೆ. ಅಂದ್ರೆ ಕಾಣಿಸ್ತಾ ಇದೆಯಾ, ಇದು ತೊಳೆದಿದ್ದೀನಿ, ತೊಳೆದಿರೋದ್ರಿಂದ ಈ ತರ ಆಯ್ತು ಅಷ್ಟೇ. ಆಗ್ಲೇ ಅಯ್ಯೋ ಆ ವೀಲ್ಸ್, ಅವ್ರಿಗೆ ಅಮೌಂಟ್ ನಾವು ಕಾಸು ಕೊಡ್ತೀನಿ ಎತ್ತಪ್ಪ ಅಂದ್ರು, ಅವರು ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ನೀವೇ ಎತ್ತಬೇಕು ಅಂತ ಅವನಂದ. ಮತ್ತೆ ಇನ್ನು ತಿರ್ಗಾ ಮತ್ತೆ ನಾನೇ ಎತ್ತದೆ ಅದು. ಇವ್ರು ನಮ್ಮ ಡ್ರೈವರ್ಗಳೆಲ್ಲ ಇಬ್ರು ಮನೆಗೆ ಹೊರಟೋಗಿದ್ದಾರೆ, ಮತ್ತೆ ನಾನು ಒಬ್ಬನೇ ಮಾಡ್ಬೇಕಲ್ವಾ, ಇನ್ನು ವಿಧಿ ಇಲ್ಲ. ಅದರಿಂದ ನಾನು ಈ ಟೈರ್ಸ್ ಎಲ್ಲ 4 ಟೈರು ಅಂದ್ರೆ ಒಂದ್ ಟೈರ್ ಓಪನ್ ಬಿಚ್ಚಕ್ಕೆ ಆಗಿರ್ಲಿಲ್ಲ. ನಾನು ಆಗ ವಿಡಿಯೋ ಮಾಡೋಣ ಅಂದ್ರೆ ಫುಲ್ ಕೈಯೆಲ್ಲ ಒಂಥರ ಗ್ರೀಸ್ ಆಗಿರೋದ್ರಿಂದ, ಇನ್ನು ಮತ್ತೆ ಮೊಬೈಲ್ ಮುಟ್ಟಿದ್ರೆ ಅದೆಲ್ಲ ಒಂಥರ ಇದಾಗುತ್ತೆ ಅಂತಬಿಟ್ಟು ನಾನು ಮೊಬೈಲ್ನೇ ಮುಟ್ಟಕ್ಕೆ ಹೋಗ್ಲಿಲ್ಲ. ಅದರಿಂದ ಇನ್ನು ಅದೇ ಈಗ ಇನ್ನೇನು ಟೈಮ್ ಆಲ್ಮೋಸ್ಟ್ ಈಗ 8:30 ಆಗಿದೆ. ಇನ್ನು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಷ್ಟೇ, ಎಡಿಟ್ ಮಾಡ್ಬೇಕು ಈ ವಿಡಿಯೋ, ಎಡಿಟ್ ಮಾಡ್ಕೊಂಡು ಹಾಗೆ ಮತ್ತೆ ಟೈಮ್ ಪಾಸ್ ಮಾಡ್ಕೊಬೇಕು. ಇನ್ನು ಮತ್ತಿನ್ನೇನಿಲ್ಲ, ಕೆಲಸ ಏನಿರಲ್ವಲ್ಲ, ಇನ್ನು ಕುತ್ಕೊಂಡಿರೋದಷ್ಟೇ. ನೋಡಿ ಟ್ಯೂಬ್ಸ್ ಎಲ್ಲ ತಂದು ತಗೊಂಬಂದಾಗ್ತು ಇಲ್ಲೆಲ್ಲ. ಈಗ ಇದರಲ್ಲಿ ತುಂಬ ಇಕ್ಕಟ್ಟಾಗಿದೆ, ಇದ್ರಲ್ಲಿ ಮಲ್ಗೋಕ್ಕೂ ಪ್ಲೇಸ್ ಇಲ್ಲ, ನಾನು ಒಬ್ರು ಮಲ್ಗ್ಬೋದಷ್ಟೇ. ಇನ್ನು ನಾನು ಬೇರೆ, ಡಬಲ್ ಡ್ರೈವರ್ ಬೇರೆ, ಈ ಗಾಡಿಗೆ ಡಬಲ್ ಡ್ರೈವರು ಮತ್ತು ನಾನು ಬೇರೆ, ಯಾವ ಥರನೋ ಏನೋ ಹೋಗಪ್ಪ, ಆಗ್ತಾಯಿಲ್ಲ. ಓಕೆ, ಇನ್ನು ನಾಳೆ ಎಷ್ಟೊತ್ತು ಕರೀತಾರೋ ಕಾಲ್ ಮಾಡಿದಾಗ ನೋಡೋಣ. ಓಕೆ ನೋಡಿ, ನೈಟ್ಗೆ ಇವತ್ತು ನೈಟ್ಗೆ ಇಷ್ಟೇ ಊಟ, ಕ್ರ್ಯಾಕ್ ಜಾಕು ಮತ್ತು ಥಮ್ಸಪ್ಪು ಮತ್ತು ಕುರ್ಕುರೆ, 2 ಕುರ್ಕುರೆ ಇದೆ ಅಷ್ಟೇ ಇವತ್ತು ನೈಟ್ಗೆ. ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು, ನಾವೇನು ಪ್ರತಿದಿನ ಊಟ ಸಿಗುತ್ತೆ ಅಂತ ಅನ್ನಂಗೆ ಇಲ್ಲ, ಯಾಕಂದರೆ ಡ್ರೈವಿಂಗ್ ಫೀಲ್ಡ್ ಅಂದಮೇಲೆ ಮುಗೀತು ಗುರು. ಅಷ್ಟೇ, ನೀನು ಡ್ರೈವಿಂಗ್ ಫೀಲ್ಡ್ ಎಂಟ್ರಿ ಕೊಟ್ಟಮೇಲೆ ನೀನು ಎಲ್ಲ ಮರ್ತ್ಕೊಬೇಕು, ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಏನೇ ಆಗಲಿ ಪ್ರತಿಯೊಂದೇ ಆಗಲಿ ಮರ್ತೋದ್ರೆ, ಯಾಕಂದರೆ ಇದರಲ್ಲಿ ನಾವು ಥರ ಇದು ಥರ ಜಾಬ್ ಬಿಡಿ, ಡಿಫ್ರೆಂಟ್ ಜಾಬ್. ಯಾಕಂದರೆ ಡ್ರೈವಿಂಗ್ ಲವರ್ಸ್ ತುಂಬ ಜನ ಇದ್ದಾರೆ, ನಾವು ಅನ್ಕೊಬೋದು ಅಷ್ಟೊಂದು ಈಸಿ ಅಂತ, ಆದರೆ ತುಂಬ ಕಷ್ಟ ಇದು. ಯಾಕಂದರೆ ಡ್ರೈವಿಂಗ್ ಫೀಲ್ಡ್ ಅಂದರೆ ಇಲ್ಲಿ ಇದರಲ್ಲಿ ನಾವು ಗ್ಯಾರಂಟಿ ಅನ್ನೋದಿರಲ್ಲ, ಲೈಫೇ ಗ್ಯಾರಂಟಿ ಇರಲ್ಲ ಅವರು. ಅಷ್ಟೇ, ನಾರ್ಮಲ್ ಇದ್ರೂ ಗ್ಯಾರಂಟಿ ಇರಲ್ಲ, ಬಟ್ ಇದರಲ್ಲಿ ನಾವು ಮನೆಗೆ ಹೊರಗಡೆ ಬಂದಮೇಲೆ ಮನೆಗೆ ಹೋಗ್ತೀವಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟೇ, ಈಗ ಇವತ್ತು ನೈಟ್ಗೆ ನೋಡಿ ಇಷ್ಟು ಊಟ ಇದೆ, ಅಂದರೆ ಇಷ್ಟು ಊಟ ಅಂದರೆ ಸಾಕು ನನಗೆ. ಇನ್ನು ಯಾಕಂದರೆ ಡೈಲಿ ಇನ್ನು ಮಧ್ಯಾಹ್ನ ಬೇರೆ ಮಾಡಿದ್ನಲ್ವ, ಮಧ್ಯಾಹ್ನ ಮಾಡಿದೆ, ಮತ್ತೆ ಬೆಳಗ್ಗೆ ಹೋಗಿ ಅಲ್ಲೇ ಟಿಫನ್ ಮಾಡಿದೆ, ಮಧ್ಯಾಹ್ನ ಹೋಗಿ ಊಟ ಮಾಡಿದೆ, ಇನ್ನು ಈಗ ಸಾಕು ಇಷ್ಟು ಮಾತ್ರ. ಓಕೆ ಓಕೆ, ಇನ್ನು ತಿನ್ಬಿಟ್ಟು ಇನ್ನು ನಾಳೆ ಎಷ್ಟೊತ್ತು ಕಾಲ್ ಮಾಡ್ತಾರೋ ಅವ್ರು ನೋಡ್ಬೇಕು, ನಾನು ವೇಟ್ ಮಾಡ್ಬೇಕು ಅವ್ರು ಆದಷ್ಟು ಬೇಗ ಕಾಲ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಹಿಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ನೋಡಿ ಈಗ ಇದೇ ಥರನೇ ಕೂತ್ಕೊಂಡೇ ಇರ್ತೀನಿ,
ಮಲ್ಕೊಂಡಿರ್ತೀನಿ, ಇಲ್ಲ ಕುತ್ಕೊಂಡಿರ್ತೀನಿ, ಇಲ್ಲ ಗೇಮ್ ಮಾಡ್ತಾ ಇರ್ತೀನಿ. ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಯಾಕಂದ್ರೆ ಮತ್ತೆ ಅದು ಒಂಥರ ಇದ ಬೋರ್ ಆಗೋಗುತ್ತೆ ನಿಮ್ಗೂ ನೋಡೋದಕ್ಕೆ.